ಹೊಸ ವರ್ಷದಲ್ಲೂ ಸಹ ದೇವರು ನಮಗೆ ದಿನಗಳನ್ನು ಕೂಡಿಸಿ ಕೊಟ್ಟಿದ್ದಾನೆ ನೂತನ ವರ್ಷವನ್ನು ಕಾಣೋದಕ್ಕೆ ಕರ್ತನು ನಮಗೆ ಸಹಾಯ ಮಾಡಿದನು ನೂತನ ವರ್ಷದಲ್ಲಿ ನೂತನವಾದ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ ನಮಗೆ ವಾಗ್ದಾನವನ್ನು ಕೊಟ್ಟಂತ ದೇವರನ್ನ ಜೀವ ಸ್ವರೂಪನಾದ ದೇವರನ್ನ ಈ ಸಮಯದಲ್ಲಿ ಮಹಿಮೆ ಪಡಿಸೋಣ ಅನೇಕ ಜನಗಳು ಈ ಪ್ರಾರಂಭ ಮಾಡಿದಂತ ದಿನಗಳಲ್ಲಿ ಇಲ್ಲ ಅನೇಕರು ಈ ವರ್ಷವನ್ನು ಪ್ರಾರಂಭ ಮಾಡಿದವರು ಆದರೂ ಸಹ ಈ ದಿನಗಳಲ್ಲಿ ದೇವರು ನಮಗೂ ದಿನಗಳನ್ನು ಕೊಡಿಸಿಕೊಟ್ಟಿದ್ದಾನೆ ನನ್ನಿಂದಲೇ ನಿನ್ನ ಆಯಸ್ಸು ದಿನಗಳು ವೃತ್ತಿಯಾಗುವುದೆಂಬುದಾಗಿ ಹೇಳಲ್ಪಟ್ಟ ಹಾಗೆ ಈ ದಿನದಲ್ಲಿ ನನಗೆ ನಿಮಗೆ ನಮ್ಮೆಲ್ಲರಿಗೂ ದೇವರು ದಿನವನ್ನು ಆಯಸ್ಸು ದಿನಗಳನ್ನು ಕೊಡಿಸಿಕೊಟ್ಟಿದ್ದಾನೆ ಅದಕ್ಕಾಗಿ ದೇವರನ್ನು ಹೃದಯದ ಅಂತರಾಳದಿಂದ ನಾವು ಮಹಿಮೆ ಪಡಿಸೋಣ ಆತನ ಕೃಪೆ ದೊಡ್ಡದಾಗಿದೆ ಆತನ ದಯೆ ದೊಡ್ಡದಾಗಿದೆ ಎಂಬುದಾಗಿ ದೇವರನ್ನು ನಾವು ಮಹಿಮೆ ಪಡಿಸೋಣ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಗ್ಲೋರಿ ರಾಜನ ಸೋತ್ರ ಸ್ವಾಮಿ ನಾವೆಲ್ಲರೂ ಸೋತ್ರ ಮಾಡೋಣ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಅಪ್ಪ ನಿಮಗೆ ವಂದನೆಗಳು ಕೈಗಳ ತಟ್ಟಿ ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ ಅಲ್ಲೆಲುಯಾ ಅಲ್ಲೆಲುಯಾ ಆರಾಧನೆ ಆತನಿಗೆ ಅಲ್ಲೆಲುಯಾ ಅಲ್ಲೆಲುಯಾ ಆರಾಧನೆ ಆತನಿಗೆ ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ರಿಸಲಿ ನಿನ್ನ ನಾಮವು ಸದಾ ಆರಾಧಿಸಲಿ ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ರಿಸಲಿ ನಿನ್ನ ನಾಮವು ಸದಾ ಆರಾಧಿಸಲಿ ಅಲ್ಲೆಲುಯಾ ಅಲ್ಲೆಲುಯಾ ಆರಾಧನೆ ರಾಜನಿಗೆ Hallelujah aaradhane kaatanige deva ninna daye estu doddadu raja ninna prema varnisalagadastu atana krupe jeevakintalu doddadagide atana krupe embadagi jeevulla vakya bariyalpadadu hrudayada antralinda navu aaradhisuva ninna prema paravadadu ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ ಅಲ್ಲೆಲುಯಾ ಅಲ್ಲೆಲುಯಾ ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ ಅಲ್ಲೆಲುಯಾ ಕರಗಳನ್ನು ಮೇಲೆಕ್ಕೆತ್ತಿ ನಾವು ಆರಾಧಿಸೋಣ ಆಕಾಶದ ಕಡೆಗಳೇ ನಮ್ಮ ಕೈಗಳನ್ನು ಎತ್ತಿ ನೋಡೋಣ ಆತನ ಕೃಪೆಯಿಂದಲೇ ನಾವು ಬದುಕಿದೀವಿ ಸ್ವಾಮಿ ನಿನ್ನಿಂದಲೇ ನಾವು ನಿಂತಿದ್ದೀವಿ ದೇವರೇ ಓ ನಿನ್ನ ಕೃಪೆಯಿಂದಲೇ ನಾವು ಬಾಳಿ ಬದುಕುತ್ತಾ ಇದ್ದೀವಿ ಸ್ವಾಮಿ ಓ ನಮಗೆ ದಿನಗಳನ್ನು ಕೂಡಿಸಿಕೊಟ್ಟಂತ ದೇವಾದಿ ದೇವರನ್ನ ಓ ಎಲ್ಲರ ಕರಗಳನ್ನು ನಾವು ಮಹಿಮೆ ಪಡಿಸೋಣ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ ಉನ್ನತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಆರಾಧನೆ ಆತನಿಗೆ ಅಲ್ಲೆಲುಯಾ ಅಲ್ಲೆಲುಯಾ ಆರಾಧನೆ
ಆತನಿಗೆ ಕರ್ತನಿಗೆ ಭಯಪಡುವರ ಮೇಲೆ ಆತನ ಕೃಪೆ ಎಂಬುದಾಗಿ ಭಯಪಟ್ಟು ನಡೆಯುವರ ಮೇಲೆ ಆತನ ಕಟಾಕ್ಷವಿದೆ ಎಂಬುದಾಗಿ ನಾವು ನೋಡ್ತೀವಿ ಆತನ ದಯೆ ಎಷ್ಟು ದೊಡ್ಡದು ಸ್ವಾಮಿ ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲಿ ನಡಿ ಎಂಬುದಾಗಿ ಹೇಳಿದಂಥ ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳೋಣ ನಮಗೆ ಆತನೇ ಬಂಡೆಯು ಕೋಟೆಯು ದುರ್ಗವಾಗಿದ್ದಾನೆ ಆತನ ಹೊರತು ನಮಗೆ ಬೇರೆ ಸಹಾಯವಿಲ್ಲ ಆಪತ್ತು ದಿನಗಳಲ್ಲಿ ಆತನೇ ವಿಶೇಷವಾದ ಸಹಾಯಕನಾಗಿದ್ದು ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಇವತ್ತು ನಮ್ಮನ್ನು ನಿಲ್ಲಿಸಿದ್ದಾನೆ ಬಂಡೆಯ ಮೇಲೆ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಕಾರಣ ಆತನಾಗಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು ಈ ಸಮಯದಲ್ಲಿ ನಾವು ಆರಾಧಿಸೋಣ ನನ್ನ ಬಂಡೆಯು ನೀನೇ ಎಂಬುದಾಗಿ ನಾವು ಹೇಳೋಣ ನನ್ನ ಕಾಯುವ ದೇವಾ ನೀನೇ ನನ್ನ ಬಂಡೆಯು ನೀನೇನಯ್ಯ ನನ್ನ ಕಾಯುವ ದೇವಾ ನೀನೇ ಕನವು ಮಹತ್ವವು ನಿನಗೆ ಎಂದು ಮಗಿಮೆಗೆ ಯೋಗ್ಯನು ನೀ ಕನವು ಮಹತ್ವವು ನಿನಗೆ ಎಂದು ಮಗಿಮೆಗೆ ಯೋಗ್ಯನು ನೀ ಆರಾಧನೆ ನಿಮಗೆ 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 ಆರಾಧನೆ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ ಯೇಸು ರಾಜ ನನ್ನ ಬಲವು ನೀನೇ ಭಯವಿಲ್ಲ ನನಗೆಂದಿಗೂ ಯೇಸು ರಾಜ ನನ್ನ ಬಲವು ನೀನೇ ಭಯವಿಲ್ಲ ನನಗೆಂದಿಗೂ ಆರಾಧನೆ ನಿಮಗೆ 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 ಆರಾಧನೆ ಜೀವಿತ ಕಾಲವೆಲ್ಲ ಸ್ತುತಿಸಿ ಆಡುವೆನು ನನ್ನ ಜೀವಿತ ಕಾಲ ಎಲ್ಲರೂ ಸೇರಿ ಹೇಳೋಣ ಸ್ತುತಿಸಿ ಆಡುವೆನು ರಾಜನೇ ನಿನ್ನ ಉಪಕಾರವ ನೆನೆಸಿ ಸ್ತುತಿಸುವೆನು ರಾಜನೇ ನಿನ್ನ ಉಪಕಾರವ ಆರಾಧನೆ ನಿಮಗೆ 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 ಆರಾಧನೆ ದಿನದಲ್ಲಿ ದೇವರು ಈ ವರ್ಷ ವರ್ಷದಲ್ಲಿ ನೆನೆಸುವುದಕ್ಕೂ ಸೂಚಿಸುವುದಕ್ಕೂ ಹೆಚ್ಚಾದ ಕಾರ್ಯಗಳನ್ನು ಕರ್ತನ ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತಿಯುಳ್ಳ ದೇವನಾಗಿದ್ದಾನೆ ಹಾಲಲೂಯ ನಾವು ಆರಾಧಿಸುವಂಥ ದೇವರು ಆತನು ಸರ್ವಶಕ್ತನಾದ ದೇವರು ನಮ್ಮ ಕಣ್ಣೀರುಗಳನ್ನು ನಮ್ಮ ದುಃಖಗಳನ್ನು ಎಲ್ಲವನ್ನು ನೀಗಿಸಲು ಆತನು ಪರಿಶುದ್ಧ ಮಾಡಲು ಶಕ್ತಿಯುಳ್ಳ ದೇವನಾಗಿದ್ದಾನೆ ಈ ಸಮಯದಲ್ಲಿ ರುಂತ್ರ ಅಂತರಾಳದಿಂದ ನೂತನ ದಿನವನ್ನು ನಮಗೆ ಕೊಟ್ಟಿದೆಯಾ ಸ್ವಾಮಿ ನಿನ್ನ ಕೃಪೆಗಳು ಶಾಶ್ವತವಾಗಿದೆ ಎಂಬುದಾಗಿ ಹೇಳಿದೀಯ ಅದು ಎಂದಿಗೂ ನಿಂತು ಹೋಗುವುದಿಲ್ಲ ಎಂಬುದಾಗಿ ಹೇಳಿದೀಯ ದೇವರು ಕೊಡುವಂಥ ಆಶೀರ್ವಾದದಲ್ಲಿ ವ್ಯಸನವು ಇರುವುದಿಲ್ಲ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಿದ ದೇವರೆಂಬುದಾಗಿ ನಾವೆಲ್ಲರೂ ಹೃದಯ ಅಂತರಾಳದಿಂದ ನಾವು ಬೇಡಿಕೊಳ್ಳೋಣ
ಬೇಡುವನು ಎಲ್ಲವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಜೀವಳ ವಾಕ್ಯವೊಳಪಟ್ಟ ಹಾಗೆ ಈ ದಿನದಲ್ಲಿ ನಮಗೆ ಹೊಸ ಕಾರ್ಯಗಳು ನಡೆಯಲಿ ಸ್ವಾಮಿ ಎಂಬುದಾಗಿ ತಗ್ಗಿಸಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ. ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು, ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಕೊರತೆಗಳು ನೀಗಲಿ, ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ, ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮಾನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ವರವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ. ನಮ್ಮ ದೇವರು ಈ ಹೊಸ ವರ್ಷದಲ್ಲಿ ತನ್ನ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ ನಡೆಸುವಂಥ ದೇವರಾಗಿದ್ದಾನೆ. ನಂಬಿಕೆ ಮುಖಾಂತರವಾಗಿ ಬೇಡುವಂಥ ಸಮಯದಲ್ಲಿ, ನಂಬಿಕೆ ಮುಖಾಂತರವಾಗಿ ತನ್ನ ದೃಷ್ಟಿಸಿ ನೋಡುವಂಥ ಸಮಯದಲ್ಲಿ, ಲಜ್ಜೆಗೆಡದ ಹಾಗೆ ನಮ್ಮನ್ನು ಸೇರಿಸಿಕೊಂಡು ಆತನ ಬೊಕ್ಕಶಗಳನ್ನು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಅದು ಆರೋಗ್ಯವಾಗಿರ್ಬೋದು, ಹಣದ ವಿಚಾರವಾಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಕುಟುಂಬದಲ್ಲಿ ಮೇಲಾದ ಕಾರ್ಯಗಳಾಗ್ಬೋದು, ಎಲ್ಲ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಈ ವರ್ಷದಲ್ಲಿ ಬೇಡುವಂಥ ಪ್ರತಿಯೊಂದು ಮನುಷ್ಯನಿಗೆ ಆತನು ಕೊಡುವಂಥ ದೇವರಾಗಿದ್ದಾನೆ. ಬೇಡಿಕೊಳ್ಳೋಣ, ಕರ್ತನ ದೃಷ್ಟಿಸಿ ನೋಡೋಣ, ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ತಾನೇ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಮೇ ಗಾಡ್ ಬ್ಲೆಸ್ ಯು. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇವೆ. ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆತನ ಆಶೀರ್ವದಿಸಿ ಹೊಸ ಕಾರ್ಯಗಳನ್ನು ಮಾಡಲೆಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ. ಈ ಹೊಸ ವರ್ಷದಲ್ಲಿ ಒಂದು ಸಂದೇಶವನ್ನು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಯೆಶಾಯ 43 ಅಧ್ಯಾಯ 13 ವಚನ.
ಈಗ ನಾನು ಹೊಸ ಕಾರ್ಯವನ್ನ ಮಾಡುವನೆಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಹೇಳುವಂತ ಒಂದು ಕಾರ್ಯ. ನಾವು ಒಂದು ಹೊಸ ಕಾರ್ಯಗಳನ್ನು ಬಯಸುವಂಥವರಾಗಿದ್ದೀವಿ, ಅದರಲ್ಲಿ ಯಾವ ತಪ್ಪಿಲ್ಲ. ಒಂದು ವೇಳೆ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರಲಿ, ನೂತನವಾದ ಒಂದು ವಾಹನಗಳನ್ನು ತೆಗೆದುಕೊಳ್ಳುವುದಾಗಿರಲಿ, ನಮ್ಮ ಬಯಸು, ನಮ್ಮ ಮನಸ್ಸು ಏನು ಬಯಸುತ್ತೋ ಅದನ್ನು ಮಾಡುವುದಕ್ಕೆ ನಾವು ಪ್ರಯಾಸಗಳನ್ನು ಮಾಡ್ತೀವಿ, ತಪ್ಪೇನಿಲ್ಲ. ಆದರೂ ಸಹ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಕಾರ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಕಾರ್ಯ ಅಂದ ಏನಂದರೆ, ನಾನು ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ನೂತನವಾದ ಒಂದು ಕಾರ್ಯವನ್ನು ಮಾಡಲು ಹೋಗ್ತೀನಿ ಎಂಬುದಾಗಿ. ಅಂದರೆ ಮಾಡುವಂಥ ದೇವರು ಎಂಥವರು, ನನ್ನ ಜೀವಿತದಲ್ಲಿ ಅವ್ರು ಮಾಡೋದಕ್ಕೆ ಏನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದಾರೆ, ನನ್ನ ಜೀವಿತದಲ್ಲಿ ಯಾವ ರೀತಿಯಾದ ಒಂದು ಹೊಸ ಕಾರ್ಯವನ್ನು ಅವ್ರು ಮಾಡಬೇಕೆಂಬುದಾಗಿದ್ದಾರೆಂಬುದನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಅಂದರೆ ಹೊಸ ಕಾರ್ಯವನ್ನು ಮಾಡುವಂಥವರು ಯಾರೆಂಬುದನ್ನು ಮೊದಲನೇದಾಗಿ ನಾವು ತಿಳಿದುಕೊಳ್ಳುವಂಥವರಾಗಿ ಕಾಣಲ್ಪಡಬೇಕು. ನಮ್ಮ ಜೀವಿತದಲ್ಲಿ ಇವತ್ತು ನೂತನ ಒಂದು ಸಂಗತಿಗಳನ್ನು, ನೂತನ ಒಂದು ವಿಶೇಷವನ್ನು, ನೂತನವಾದ ಒಂದು ಆಶೀರ್ವಾದದ ಕಾರ್ಯಗಳನ್ನು ನಾನು ಪ್ರಾರಂಭ ಮಾಡ್ತೀನಿ ಎಂಬುದಾಗಿ ಹೇಳುವಂಥ ದೇವರು ಎಂಥವರೆಂಬುದಾಗಿ ನಾವು ನೋಡೋದಾದರೆ 43ನೇ ಅಧ್ಯಾಯದಲ್ಲಿ 15ನೇ ವಚನವನ್ನು ಓದಿಕೊಳ್ಳೋಣ. ನಾನು ಯೆಹೋವನು ನಿಮ್ಮ ಸದಮಲ ಸ್ವಾಮಿಯು, ಇಸ್ರೇಲನ್ನು ಸೃಷ್ಟಿಸಿದವನು, ನಿಮ್ಮ ಅರಸನು ಆಗಿದ್ದೇನೆ. ಅಂದರೆ ಸದಮಲ ಸ್ವಾಮಿ ಅಂದರೆ ಬೇರೆ ಭಾಷೆಯಲ್ಲಿ ಹೇಳಲ್ಪಟ್ಟಿದೆ, ಪರಿಶುದ್ಧನಾದ ದೇವರೆಂಬುದಾಗಿ, ನಾನು ನಿಮ್ಮ ಅರಸನು, ನಾನೇನು ಮಾಡ್ತೇನೆ, ನಾನು ನಿನ್ನ ಸೃಷ್ಟಿಕರ್ತನೆಂಬುದಾಗಿ ವಾಕ್ಯ ಬಡಿಯಲ್ಪಟ್ಟಿದೆ. ಅಂದರೆ ಪರಿಶುದ್ಧವಾದ ದೇವನು ಮೊದಲನೇದಾಗಿ ನನ್ನ ಜೀವಿತದಲ್ಲಿ ಮಾಡಬೇಕಾಗಿರುವಂಥ ಒಂದು ಕಾರ್ಯ, ಆತನು ಪರಿಶುದ್ಧವುಳ್ಳ ದೇವರಾಗಿರುವುದ ಕಾರಣ ನನ್ನಲ್ಲಿ ಪರಿಶುದ್ಧತೆ ಮುಖಾಂತರವಾಗಿ ಆತನು ಹೊಸ ಕಾರ್ಯವನ್ನು ಪ್ರಾರಂಭಿಸಲು ಹೋಗ್ತಾ ಇದ್ದಾನೆ. ಯಾಜಕ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದನ್ನು, ಪರಿಶುದ್ಧರೇ ಇಲ್ಲ ಅಂತಲ್ಲ, ಪರಿಶುದ್ಧವಾದ ಒಂದು ದೇವರಲ್ಲಿ ಒಂದು ಕಾರ್ಯವನ್ನು ಹೊಂದಿಕೊಳ್ಳಬೇಕಾದರೆ ಆತನಂತೆ ನಾವೇನಾಗಿರಬೇಕು, ಪರಿಶುದ್ಧ ದೇವನಾಗಿರಬೇಕೆಂಬುದಾಗಿ ಆತನು ಬಯಸ್ತಾನೆ. ಮೊದಲನೇದ ಕಾರ್ಯವನ್ನು ಹೇಗೆ ಅವನು ಪ್ರಾರಂಭ ಮಾಡ್ತಾನಂದರೆ, ನನ್ನ ಜೀವಿತವನ್ನು ಮೊದಲನೇದಾಗಿ ಆತನು ಪರಿಶುದ್ಧ ಮಾಡಲಿಕ್ಕೆ ಹೋಗ್ತಾನೆ. ಇನ್ನೂ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನು ಕೊಡಲು ಆತನು ಏನು ಮಾಡ್ತಾರೆ, ಅವರು ಸಿದ್ಧರಾಗಿದ್ದಾನೆ. ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ಬಯಸುವಂಥ ದೇವರಾಗಿದ್ದಾನೆ. ನಾನು ಪರಿಶುದ್ಧನಾಗಿರಬೇಕೆಂಬುದರಲ್ಲಿ ಆತನು ಆಸೆ ಪಡುವಂಥ ದೇವರಾಗಿದ್ದಾನೆ. ಸದಮಲ ಸ್ವಾಮಿ ಹೇಳುವಂಥ ಒಂದು ಕಾರ್ಯ, ಹೊಸ ಕಾರ್ಯ ನಾನು ಮಾಡ್ತೀನಿ ಎಂಬುದಾಗಿ ವಾಗ್ದಾನವನ್ನು ಕೊಡುವಂಥ ದೇವರು, ಇವತ್ತು ಮಾತು ಕೊಡುವಂಥ ದೇವರು, ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದರಲ್ಲಿ ಆತನು ಬಯಸುವಂಥ ದೇವನಾಗಿದ್ದಾನೆ. ಕಾರಣ ಆತನು ಪರಿಶುದ್ಧತೆ ಇಲ್ಲದೆ ದೇವರಲ್ಲಿ ಏನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸಹ ದೇವರ ವಾಕ್ಯವು ಹೇಳಲ್ಪಟ್ಟಿದೆ. ಮೊದಲನೇದಾಗಿ ಹೊಸ ಒಂದು ಕಾರ್ಯವನ್ನು ಪ್ರಾರಂಭಿಸಲು ಹೋಗುವಂಥ ದೇವರು ನನ್ನ ಜೀವಿತದಲ್ಲಿ ಪರಿಶುದ್ಧ ಎಂಬ ಒಂದು ಕಾರ್ಯವನ್ನು ಮಾಡಲು ಆತನೇನು ಮಾಡ್ತಾನೆ, ಹೋಗ್ತಾನೆ. ರಕ್ತದಲ್ಲಿ ನನ್ನ ತೊಳೆಯುವುದು ಮಾತ್ರವಲ್ಲ, ನನ್ನ ಪಾದಗಳಿಂದ ಬಿಡಿಸುವುದು ಮಾತ್ರವಲ್ಲ, ನನ್ನ ಪಾಪಗಳಿಂದ ಬಿಡಿಸುವುದು ಮಾತ್ರವಲ್ಲ, ನನ್ನ ಶಾಪವನ್ನು ಮುರಿಯುವುದು ಮಾತ್ರವಲ್ಲ, ಆತನ ಮಕ್ಕಳಾಗುವಂತೆ ಅಧಿಕಾರವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಇವತ್ತು ಇನ್ನೂ ಪರಿಶುದ್ಧತದ ಮೇಲೆ ಪರಿಶುದ್ಧತೆಯನ್ನು ಉಂಟು ಮಾಡುವುದಕ್ಕಾಗಿ ಆತನ ಏನು ಮಾಡ್ತಾನೆ, ವಾಗ್ದಾನವನ್ನು ನಮಗೆ ಕೊಡುವಂಥ ದೇವರಾಗ್ತಾನೆ. ನನ್ನ ಕಾರ್ಯವನ್ನು, ನನ್ನ ರೂಪವನ್ನು, ನನ್ನ ಮಾತನ್ನು, ನನ್ನ ನಡಕೆಗಳನ್ನು ಆತನೇನು ಮಾಡ್ತಾನೆ, ಬದಲಾಯಿಸಲು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹೊಸ ಕಾರ್ಯ ಅದು ಏನಂದರೆ, ನಾನು ಪರಿಶುದ್ಧನು, ನೀವು ಸಹ ಪರಿಶುದ್ಧರಾಗಬೇಕು. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ದೇವರಲ್ಲಿ ಏನು ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ಅದು ಮೊದಲನೇದಾಗಿ ಒಂದು ಕಾರ್ಯ. ಒಂದು ವೇಳೆ ನಾನು ಪರಿಶುದ್ಧನಾಗಿದ್ದೀನಿ ಎಂಬುದಾಗಿ ಸಹ ನಾವು ಹೇಳ್ಬೋದು. ಆದರೂ ಸಹ ಕರ್ತನು ಹೇಳುತ್ತಾನೆ, ಇವತ್ತು ನನ್ನ ಜೀವಿತದಲ್ಲಿ ಒಂದು ಪರಿಶುದ್ಧ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಯಾಕಂದರೆ ಈ ಹೊಸ ಕಾರ್ಯವನ್ನು ಮಾಡಲು ಹೋಗ್ತಿರುವಂಥ ದೇವರು ಪರಿಶುದ್ಧನಾಗಿರುವ ರೀತಿಯಲ್ಲಿ ನನ್ನನ್ನು ಸಹ ಆತನು ಏನು ಮಾಡ್ತಾನೆ, ಅವರು ಪರಿಶುದ್ಧನಾಗಿ ಬಾಳಬೇಕೆಂಬುದಾಗಿ ಇಷ್ಟಪಡ್ತಾನೆ. ಒಂದು ವೇಳೆ ನನ್ನ ಮಾತು, ನನ್ನ ನುಡಿ, ನನ್ನ ನಡವಳಿಕೆ, ನನ್ನ ಕ್ರಿಯೆಗಳು ಒಂದು ವೇಳೆ ಕಟ್ಟಲ್ಪಟ್ಟಾಗ ಇರುವುದಾದರೂ ಸಹ, ಹಾಳಾಗಿರುವುದಾದರೂ ಸಹ, ಇವತ್ತು ದೇವರು ನನ್ನ ಮೇಲೆ ತನ್ನ ಹಸ್ತವನ್ನು ಚಾಚಿ ನನ್ನನ್ನು ಎಲ್ಲ ಕಾರ್ಯಗಳಲ್ಲೂ ಬಿಡಿಸಿ ಆತನು ನೂತನವಾದ ಒಂದು ನಡಕೆಗಳನ್ನು, ಮಾತುಗಳನ್ನು, ಧ್ಯಾನಗಳನ್ನು ಕೊಡಲು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಆದ ಕಾರಣ ಹೇಳ್ತಾನೆ, ಈಗೋ ನಾನು ಹೊಸ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದರೆ ನಾನು ಪರಿಶುದ್ಧನಾದ ದೇವರು, ಆದ ಕಾರಣ ಪರಿಶುದ್ಧತೆಯ ಮುಖಾಂತರವಾಗಿಯೇ ನಿನ್ನ ಜೀವಿತದಲ್ಲಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಂಬುದಾಗಿ. ಹೊಸ ಮನುಷ್ಯನಾಗಿ ನಾನು ಇವತ್ತು ದಿನದಲ್ಲಿ ನಿನ್ನನ್ನು
ಮಾರ್ಪಡಿಸುತ್ತೇನೆ ಎಂಬುದಾಗಿ ಸಕಾತನ ವಾಗ್ದಾನವನ್ನು ಕೊಡುವಂತ ದೇವರಾಗಿದ್ದಾನೆ ಎಲ್ಲ ಒಂದು ಏನೋವಾದ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಲು ಒಂದು ಪರಿಶುದ್ಧತೆ ನಮಗೆ ಬೇಕಾಗಿದೆ ಅಸಹ್ಯವಾದ ಒಂದು ಜೀವನವನ್ನು ಬದಲಾವಣೆ ಮಾಡಬೇಕಾದರೆ ನನಗೊಂದು ನೂತನವಾದ ಒಂದು ಪರಿಶುದ್ಧತೆ ಈ ಸಮಯದಲ್ಲಿ ನನಗೆ ಬೇಕಾಗಿದೆ ಇಷ್ಟು ದಿನಗಳ ಕಾಲ ಎರಡರಲ್ಲೂ ಜೀವಿಸ್ತಾ ಇದ್ದಂಥ ನನ್ನನ್ನು ಇವತ್ತು ದೇವರು ಹೇಳ್ತಾರೆ ಇನ್ನೂ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನು ನಿನಗೆ ಕೊಟ್ಟು ಅನೇಕ ಆಶೀರ್ವಾದಗಳನ್ನು ನಿನಗೇನು ಮಾಡ್ತೀನಿ ನಾನು ದಯಪಾಲಿಸುವಂಥ ದೇವರೆಂಬುದಾಗಿ ಹೊಸ ಒಂದು ರೂಪ ಹೊಸ ಸೃಷ್ಟಿಯಾಗಿ ದೇವರು ಏನು ಮಾಡ್ತಾರಂತೆ ಇವತ್ತು ನನ್ನನ್ನು ನಮ್ಮನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ ಒಂದು ಕಾರ್ಯವನ್ನು ನಾನು ಹೊಂದಿಕೊಳ್ಳಬೇಕಾದರೆ ಪರಿಶುದ್ಧವಾಗಿರುವಂಥ ದೇವರಲ್ಲಿ ಒಂದು ಕಾರ್ಯವನ್ನು ಒಂದು ಅದ್ಭುತವನ್ನು ಒಂದು ಆಶೀರ್ವಾದವನ್ನು ನೂತನ ಸಂಗತಿಗಳನ್ನು ಹೊಂದಿಕೊಳ್ಳಬೇಕಾದರೆ ಆತನು ಹೇಳ್ತಾನೆ ನಾನು ಪರಿಶುದ್ಧನಾಗಿರುವಂಥ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ನನ್ನ ಪ್ರಾಣ ಆತ್ಮ ಶರೀರದಲ್ಲಿ ಇವತ್ತು ಒಂದು ಬದಲಾವಣೆ ನನ್ನ ಬಾಯಿ ಬದಲಾವಣೆ ಆದರೆ ನನ್ನ ಕುಟುಂಬ ಬದಲಾವಣೆ ಆಗುತ್ತದೆ ಹಲ್ಲೆಲೂಯ ನನ್ನ ಬಾಯಿ ಒಂದು ಬದಲಾವಣೆ ಆಗುವುದಾದರೆ ನನ್ನ ಕ್ರಿಯೆಗಳು ಬದಲಾವಣೆ ಆಗುವುದಾದರೆ ನನ್ನ ಮಾತುಗಳು ಬದಲಾವಣೆ ಆಗಿದ್ದರೆ ನನ್ನ ಕುಟುಂಬ ನನ್ನ ಕಾರ್ಯಗಳು ಎಲ್ಲದರಲ್ಲೂ ದೇವರು ಏನು ಮಾಡ್ತಾರೆ ಬದಲಾವಣೆಗಳನ್ನು ಕೊಂಡು ತರ್ತಾರೆ ಸಿಂಪಲ್ ಸರಳವಾದ ಒಂದು ಕಾರ್ಯ ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀನು ಪರಿಶುದ್ಧರಾಗಿರಬೇಕು ನೀನು ಪರಿಶುದ್ಧತೆಗೆ ಒಳಪಡುವುದಾದರೆ ನೀನು ಪರಿಶುದ್ಧದ ನಡಕೆಗಳಲ್ಲಿ ಏನು ಮಾರ್ಪಡುವುದಾದರೆ ನಿನ್ನ ಕುಟುಂಬ ನಿನ್ನ ಕಾರ್ಯ ನಿನ್ನ ಕೆಲಸಗಳು ನಿನ್ನ ವರಮಾನಗಳು ಎಲ್ಲವೂ ಏನಾಗುತ್ತೆ ಅದು ಪರಿಶುದ್ಧವಾಗುತ್ತೆ ಅದೇ ನೂತನವಾದ ಒಂದು ಕಾರ್ಯ ಪರಿಶುದ್ಧವಾದ ದೇವರು ಅದು ಇದು ಎಲ್ಲದನ್ನು ಬಯಸುವಂಥ ಈ ಹೊಸ ವರ್ಷದಲ್ಲಿ ಅನೇಕ ಆಲೋಚನೆಗಳನ್ನು ಮಾಡುವಂಥವರಾಗಿದ್ದೇವೆ ಆದರೂ ಸಹ ಈಗೋ ನಾನು ಹೊಸ ಕಾರ್ಯವನ್ನು ನಾನೇನು ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ ಎಸೇಕೆಲ್ ಪತ್ರಿಕೆಯಲ್ಲೂ ಸಹ ಬರೆಯಲ್ಪಟ್ಟಿದೆ ನಿನಗೆ ಒಂದು ಹೊಸ ಒಂದು ಹೃದಯವನ್ನು ಕಲ್ಲಾದ ಹೃದಯವನ್ನು ತೆಗೆದಾಕಿ ನಾನು ನಿನಗೆ ಹೊಸ ಹೃದಯವನ್ನು ಕೊಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಇಷ್ಟು ದಿನಗಳ ಕಾಲ ನನ್ನ ಹೃದಯದಲ್ಲಿ ಅಸಹ್ಯವಾದ ಆಲೋಚನೆಗಳು ಇಚ್ಛೆಗಳು ಮೋಹದ ಕಾರ್ಯಗಳು ಎಮ್ಮೆತನದ ಕಾರ್ಯಗಳು ಗುಣಗಟ್ಟುವಂಥ ಒಂದು ಆಲೋಚನೆಗಳು ಈ ರೀತಿಯಾದ ಇದ್ದಂಥ ನನ್ನ ಹೃದಯವನ್ನು ಆತನು ಪ್ರಾರಂಭ ಮಾಡ್ತಾನೆ ಶುದ್ಧಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಎಲ್ಲಿಂದ ಅಂದರೆ ನನ್ನ ಹೃದಯವನ್ನು ತೆಗೆದಾಕಿ ಅಂದರೆ ಕಲ್ಲಾಗಿರುವಂಥ ಕೆಟ್ಟೋಗಿರುವಂಥ ಅನೇಕ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥ ಅನೇಕ ಪ್ರೇರೇಪಣೆಗಳಲ್ಲಿ ಒಳಪಡಿಸುವಂಥ ನನ್ನ ಹೃದಯವನ್ನು ಆತನು ತೆಗೆದಾಕಿ ಮಾಂಸವಾದ ಮೃದುವಾದ ನೂತನವಾದ ಪರಿಶುದ್ಧವಾದ ಒಂದು ಹೃದಯವನ್ನು ದೇವರು ನನಗೆ ಮೊದಲನೇದಾಗಿ ಕೊಡ್ತಾನೆ ಇದನ್ನು ಮುಖಾಂತರವಾಗಿ ನಾನು ಮಾಡುವಂಥ ಎಲ್ಲ ಕಾರ್ಯಗಳು ಪರಿಶುದ್ಧವಾಗುತ್ತೆ ಯಾಕೆಂದರೆ ಹೃದಯದಲ್ಲಿ ಉಂಟಾಗುವಂಥ ಎಲ್ಲ ಆಲೋಚನೆಗಳು ಆತನಂತೆ ಇರುವುದಾದರೆ ನನಗೆ ನೂತನ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆದ ಕಾರಣ ಆತನು ಹೇಳ್ತಾನೆ ಮೊದಲನೇದಾಗಿ ನಿನ್ನ ಹೃದಯವನ್ನು ನಾನೇನು ಮಾಡ್ತೀನಿ ಬದಲಾವಣೆ ಮಾಡ್ತೀನಿ ನೀನು ನೂತನವಾದ ಕಾರ್ಯಗಳನ್ನು ನನ್ನಿಂದ ನೀನು ಹೊಂದಿಕೊಳ್ಳಬೇಕಾ ನೀನು ಪರಿಶುದ್ಧನಾಗು ನನ್ನಾಗಿ ನೀನು ಪರಿಶುದ್ಧನಾಗು ಅದರಲ್ಲಿ ಮುಖ್ಯವಾಗಿ ನಿನ್ನ ಹೃದಯವು ಏನಾಗಿರಬೇಕು ಅದು ಬದಲಾವಣೆಯಾಗಬೇಕು ಆದ ಕಾರಣ ನಿನ್ನ ಆ ಹೃದಯವನ್ನು ತೆಗೆದಾಕಿ ನಿನಗೆ ನೂತನವಾದ ಒಂದು ಮಾಂಸವಾದ ಒಂದು ಮೃದುವಾದ ಒಂದು ಹೃದಯವನ್ನು ನನಗೇನು ಮಾಡ್ತೀನಿ ನಿನಗೆ ಕೊಡುವಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ ಈ ಹೃದಯ ನಾವು ಹೊಂದಿಕೊಳ್ಳೋದಾದರೆ ನಮ್ಮ ಶೈಲಿಸಿ ಬೇರಾಗುತ್ತೆ ನಮ್ಮ ನಡಕೆಗಳಲ್ಲಿ ಬೇರಾಗುತ್ತೆ ನನ್ನ ಮಾತುಗಳೇ ಏನಾಗುತ್ತೆ ಅದು ಬೇರಾಗುತ್ತೆ ಹಾಲೆಲೂಯ ಯಾಕಂದರೆ ಮಾತಾಡೋದು ಇಂಥವನ ಏನು ಈ ರೀತಿಯಾದ ಒಂದು ಬದಲಾವಣೆ ಆ ನಡಕೆಗಳಲ್ಲಿ ಬದಲಾವಣೆ ಬೇರೆಯವರು ನೋಡುವುದಾದರೆ ಸಂಪೂರ್ಣವಾದ ಒಂದು ಬದಲಾವಣೆಯನ್ನು ನಮ್ಮ ಹೃದಯದಲ್ಲಿ ನಮ್ಮ ಕಾರ್ಯಗಳಲ್ಲಿ ಅವ್ರು ಕಾಣಬಹುದು ಕಾರಣ ನನ್ನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಮಾಡುವಂಥದ್ದು ಕಾಮಕ್ಕೆ ಬೇರೆ ಒಂದು ತಪ್ಪಾದ ಮಾರ್ಗಕ್ಕೆ ನಡೆಸುವಂಥ ಆಲೋಚನೆಗಳು ನನ್ನ ಹೃದಯಗಳಲ್ಲಿ ಉಂಟಾಗ್ತಾ ಇತ್ತು ಆದರೆ ಯೇಸು ಕರ್ತನಾದ ದೇವರು ಇವತ್ತು ನನಗೆ ಆ ಹೃದಯವನ್ನು ಮಾಂಸವಾದ ಒಂದು ಹೃದಯವನ್ನು ಕರ್ತನಿಗೆ ಭಯಪಟ್ಟು ನಡೆಯುವಂಥ ಒಂದು ಆಲೋಚನೆ ಕೊಡುವಂಥ ಒಂದು ಹೃದಯವನ್ನು ಕೊಟ್ಟ ಕಾರಣ ನನ್ನ ಎಲ್ಲ ಕಾರ್ಯಗಳು ಏನಾಗುತ್ತೆ ಇವತ್ತು ಬದಲಾವಣೆ ಲೋಕದಲ್ಲೇ ಒಂದು ಬದಲಾವಣೆ ನೋಡಿದವರು ಇವರ ಅವರು ಎಂಬುದಾಗಿ ಹೇಳಬೇಕು ಅದೇ ದೇವರು ಕೊಡುವಂಥ ನೂತನ ಕಾರ್ಯ ಪರಿಶುದ್ಧ ಮಾಡುವುದು ಮಾತ್ರವಲ್ಲ ನಮ್ಮ ದೇಹದಲ್ಲಿ ಅವತ್ತೇನು ಮಾಡ್ತಾರೆ ಹೃದಯದಲ್ಲಿ ಮೊದಲದಾಗಿ ಏನು ಮಾಡ್ತಾರೆ ಅವರು ಬದಲಾವಣೆ ಮಾಡ್ತಾರೆ ಪೌಲನ ಹತ್ರ ಹೋಗಿ ನಾವು ಕೇಳುವುದಾದರೆ ಆತನು ಹೇಳ್ತಾನೆ ಒಂದು ಕಾಲದಲ್ಲಿ ನಾನು ದೇವ ಜನಗಳನ್ನು ಹಿಂಸಿಸುವಂಥವನು ಕೊಲ್ಲುವಂಥವನು ಸಭೆಗಳನ್ನು ಏನು ಮಾಡ್ತಾನೋ ಒಡೆಯುವಂಥವನಾಗಿದ್ದೆ ಆದರೆ ನನ್ನ ಸೃಷ್ಟಿಕರ್ತನು ಒಂದು ದಿನ ನನ್ನನ್ನು ಸಂಧಿಸಿದರು ನನ್ನ ಸಂಗಡ ಮಾತನಾಡಿದರು ಸೌಲೆ ಸೌಲೆ ಎಂಬುದಾಗಿ ನನ್ನನ್ನು ಹೆಸರಿಟ್ಟು ಕರೆದನು ಆವತ್ತು ನನ್ನ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು ಪ್ರಾರ್ಥನೆ ಮಾಡಿದರು ಮತ್ತು ನನ್ನ ಕಣ್ಣುಗಳು ತೊರೆಯಲ್ಪಟ್ಟಿತ್ತು ನನ್ನ ಸೃಷ್ಟಿಕರ್ತನ ದೇವರ ಸಂಗಡ ನಾನೇನು ಮಾಡಿದೆ ಮಾತನಾಡಿದೆ
ಸೌಲಾಗಿದ್ದಂತ ನಾನು ಕುದುರೆ ಮೇಲೆ ಓಡಾಡಿ ಅನೇಕ ಸಭೆಗಳನ್ನು ಒಡೆಯುವುದಕ್ಕೆ ಪ್ರಾರಂಭಿಸಿದಂತ ನಾನು ಹಿಂಸೆಪಡಿಸುವುದಕ್ಕಾಗಿ ವೇಗವಾಗಿ ಕುದುರೆ ಮೇಲೆ ಹೋಗ್ತಿದ್ದಂತ ನಾನು ಸಭೆಗಳನ್ನು ದುಃಖಪಡಿಸುವುದಕ್ಕಾಗಿ ದೇವಜನಗಳನ್ನು ಸಾಯಿಸುವುದಕ್ಕಾಗಿ ಹೋಗುತ್ತಿದ್ದಂಥ ಸೌಲಾಗಿದ್ದಂಥ ನಾನು ಇವತ್ತು ದೇವರು ನನ್ನ ಮುಟ್ಟಿದ ಕಾರಣ, ದೇವರು ನನ್ನಲ್ಲಿ ಹೃದಯವನ್ನು ತೆರೆದ ಕಾರಣ, ನನ್ನ ಕಣ್ಣುಗಳನ್ನು ತೆರೆದ ಕಾರಣ ಇವತ್ತು ನಾನೇನಾಗಿದ್ದೀನಂದರೆ ನನ್ನ ಹೆಸರು ಇವತ್ತು ಪೌಲ್ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಅದೇ ಒಂದು ನೂತನ ಸಂಗತಿ, ಕ್ರಿಸ್ತನಲ್ಲಿರುವುದಾದರೆ ಒಂದು ನೂತನ ಸಂಗತಿ. ಸೌಲನು ಧೈರ್ಯವಾಗಿ ಹೇಳೋದಕ್ಕೆ ಸಾಧ್ಯ, ಅವತ್ತು ನಾನು ಭಾಳ ವೇಗವಾಗಿ ಓಡ್ತಾ ಇದ್ದೆ, ದೇವ ಜನಗಳನ್ನು ದುಃಖಪಡಿಸೋದಕ್ಕಾಗಿ, ಸಭೆಗಳನ್ನು ಒಡೆಯೋದಕ್ಕಾಗಿ, ಕೊಲ್ಲುವುದಕ್ಕಾಗಿ. ಆದರೆ ಇವತ್ತು ದೇವರು ನನಗೆ ನೂತನವಾದ ಒಂದು ಸಂಗತಿ ಮಾಡಿದ್ರು. ಇವತ್ತು ನಾನು ಏನಾಗಿದ್ದೇನೆ, ಸೌಲಾಗಿದ್ದಂಥವನು ಇವತ್ತು ಪೌಲಾಗಿದ್ದೀನಿ. ಇವತ್ತು ದೇವರ ಕಾರ್ಯಕ್ಕಾಗಿ ವೇಗವಾಗಿ ಓಡುವಂಥವನಾಗಿ ನಾನು ಕಾಲಲ್ಪಡ್ತೀನಿ ಎಂಬುದಾಗಿ. ಅವತ್ತು ಸಭೆ ಅಂದರೆ ನನಗೆ ಹಾಗೆ ಮಾಡುವಂಥವನು, ಯೇಸು ಅಂದರೆ ನನಗೆ ಕೋಪ, ಪ್ರಾರ್ಥನೆ ಅಂದರೆ ನನಗೆ ಆಗೋದಿಲ್ಲ. ಆದರೆ ಇವತ್ತು ಎಲ್ಲವೂ ಬದಲಾವಣೆ ಆಯಿತು ಎಂಬುದಾಗಿ ಆತನು ಹೇಳುತ್ತಾನೆ. ನಾವು ಹೊಸ ಒಂದು ಮನೆಗಳು ಅಂದರೆ ತಗೊಳ್ಳೋದು, ಬಿಲ್ಡಿಂಗ್ ತಗೊಳ್ಳೋದು ಅಲ್ಲ, ಸಂಪಾದನೆ ಮಾಡುವುದಂತಂದಲ್ಲ, ನನ್ನಲ್ಲಿ ನಮ್ಮಲ್ಲಿ ಬದಲಾವಣೆ ಅದು ಭಾಳ ಮುಖ್ಯವಾದದ್ದು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನಲ್ಲಿ ಆ ಬದಲಾವಣೆ ಆಗಬೇಕಾದ್ರೆ ಒಂದು ಪವಿತ್ರ ಆತ್ಮನ ನನಗೇನು ಮಾಡ್ತೀನಿ, ನಿನಗೆ ಕಳಿಸಿಕೊಡ್ತೀನಿ. ಬರೀ ಹೃದಯವನ್ನು ಕೊಡೋದು ಮಾತ್ರವಲ್ಲ, ನಿನಗಾಗಿ ಒಂದು ಪವಿತ್ರ ಆತ್ಮನ ಕೊಡುತ್ತೇನೆ. ಆತನೇನು ಮಾಡ್ತಾನೆ, ನೀವು ಸಕಲ ಕಾರ್ಯಗಳಲ್ಲಿ ಏನು ಮಾಡ್ತಾನೆ, ಅವನು ನಿನ್ನನ್ನು ನಡೆಸುತ್ತಾನೆ. ಪವಿತ್ರ ಆತ್ಮನಿಂದ ಯಾರೆಲ್ಲ ನಡೆಸಲ್ಪಡ್ತಾರೋ ಅವರೆಲ್ಲ ದೇವರ ಮಕ್ಕಳಾಗು ಎಂಬುದಾಗಿ ಅದರ ವಾಕ್ಯ ಬರೆಯಲ್ಪಟ್ಟಿದೆ. ಒಂದು ಮನುಷ್ಯನಿಗೆ ಇಷ್ಟು ದಿನಕ್ಕೆ ನಮಗೆ ಪವಿತ್ರ ಆತ್ಮನ ಸಹಾಯ ಇರಲಿಲ್ಲ, ನನ್ನ ಇಷ್ಟ ಬಂದಾಗೆ ನಾನು ನಡೀತಾ ಇದ್ದೆ, ನನ್ನ ಇಷ್ಟದಲ್ಲಿ ತಕ್ಕಂತೆ ನಾನೇನು ಮಾಡ್ತಾರೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದರೆ. ಆದರೆ ಸಹ ಇವತ್ತು ದೇವರು ಏನು ಮಾಡ್ತಾರೆ ಅಂದರೆ, ನನಗಾಗಿ ಒಂದು ಪವಿತ್ರ ಆತ್ಮನ ಏನು ಮಾಡ್ತಾರೆ, ಅವರು ಕಳಿಸುವಂಥ ದೇವರಾಗಿದ್ದಾನೆ. ಪವಿತ್ರ ಆತ್ಮ ಬರುವಂಥ ಸಮಯದಲ್ಲಿ ಎಲ್ಲ ಕಾರ್ಯಗಳು ಏನಾಗುತ್ತೆ, ಅದು ಪರಿಶುದ್ಧವಾಗಿರುತ್ತದೆ ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ಇಲ್ಲಿವರೆಗೂ ನಾವು ನನ್ನ ಪ್ರಕಾರ ನಾನು ನಡೀತಾ ಇದ್ದೆ, ಆದರೂ ಸಹ ಇವತ್ತು ದೇವರ ಪ್ರಸನ್ನತೆಯನ್ನು ಅನುಭವಿಸುವಂಥವನಾಗಿ ನಾನು ಇರ್ತೇನೆ. ಯಾಕೆಂದರೆ ದೇವರು ಹೊಸ ಕಾರ್ಯ ಅಂದರೆ ಆ ಪರಿಶುದ್ಧತೆ ಮುಖಾಂತರವಾಗಿಯೇ ನಮ್ಮ ಜೀವಿತವನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ. ಅದೇ ಯೆಹೋಶುವನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ, ಯೆಹೋವನು ನಾನೇ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು. ನಮ್ಮನ್ನು ಪರಿಶುದ್ಧ ಮಾಡುವುದು ಮಾತ್ರವಲ್ಲ, ನಮ್ಮನ್ನು ತೊಳೆಯುವುದು ಮಾತ್ರವಲ್ಲ, ನಮಗೆ ನೂತನವಾದ ಹೃದಯವನ್ನು ಕೊಡುವುದು ಮಾತ್ರವಲ್ಲ, ನನಗೆ ಪವಿತ್ರ ಆತ್ಮನ ಕೊಟ್ಟು ದೇವರ ಮಕ್ಕಳಾಗಿ ಅದನ್ನು ಅಂದರೆ ಆತನ ನಡೆಸುವಿಕೆಯಲ್ಲಿ ನಡೆಸುವಂಥ ಮಕ್ಕಳಾಗಿರುವಂತೆ ನಮಗೆ ಸಹಾಯ ಮಾಡುವುದು ಮಾತ್ರವಲ್ಲ, ಇನ್ನೊಂದು ಕಾರ್ಯವನ್ನು ಹೇಳ್ತಾನೆ, ನನಗೆ ಅದ್ಭುತವನ್ನು ಮಾಡಬೇಕಾದ್ರೆ, ನನಗೆ ಅದ್ಭುತವನ್ನು ನಾನು ನನ್ನ ಕುಟುಂಬದವರು ಅದ್ಭುತಗಳನ್ನು ಹೊಂದಿಕೊಳ್ಳಬೇಕಾದ್ರೆ ಇನ್ನೊಂದು ಕಾರ್ಯ ಹೇಳಲ್ಪಟ್ಟಿದೆ, ನೀವು ಪರಿಶುದ್ಧ ಮಾಡಿಕೊಳ್ಳಬೇಕೆಂಬುದಾಗಿ. ಅದೇ ಯೆಹೋಶುವನು ಹೇಳ್ತಾನೆ, ನಾಳೆ ನಿಮ್ಮನ್ನು ದೇವರು ಏನು ಮಾಡ್ತಾರೆ, ಅದ್ಭುತವನ್ನು ಮಾಡ್ತಾರೆ. ಇವತ್ತು ನೀವು ಪರಿಶುದ್ಧವನ್ನು ಮಾಡಿಕೊಳ್ಳ್ರಿ. ಅನೇಕ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿರ್ಬೋದು, ಅನೇಕ ಕಾರ್ಯಗಳಿಗೆ ಅದ್ಭುತಗಳಿಗಾಗಿ ನಾವು ಪ್ರಯಾಸ ಪಟ್ಟಿರ್ಬೋದು, ಆದರೆ ಇನ್ನುವರೆಗೆ ನಾವು ಹೊಂದಿಕೊಳ್ಳದೇ ಇರುವುದಾದರೆ ದೇವರು ಹೇಳ್ತಾರೆ, ಕರ್ತನಾದ ದೇವರು ಹೇಳ್ತಾರೆ, ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳ್ರಿ, ಆಗ ನೀವೇನು ಮಾಡ್ತೀರಿ, ಅದ್ಭುತಗಳನ್ನು ಏನು ಮಾಡ್ತೀರಿ, ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ನಾನು ನಿಮ್ಮ ಜೊತೆಗೆ ಬರ್ತೀನಿ, ಯಾಕಂದರೆ ಇವತ್ತು ಮಾಡಬೇಕಾಗಿರುವಂಥ ಒಂದು ಕಾರ್ಯ, ನಾನು ಮಾಡುವಂಥ ಕಾರ್ಯದ ಅದ್ಭುತವಾಗಿರುತ್ತದೆ. ಯಾಕೆಂದರೆ ಪರಿಶುದ್ಧವಾದ ದೇವರ ಬಳಿಯಲ್ಲಿ ನೀವು ಹೋದರೂ ಸಹ, ಪರಿಶುದ್ಧವಾದ ದೇವರು ನಿಮ್ಮನ್ನು ಹುಡುಕಿ ಬಂದರೂ ಸಹ, ಅಲ್ಲಿ ಪರಿಶುದ್ಧ ಇರುವ ಕಾರಣ ಅಲ್ಲಿ ಅದ್ಭುತಗಳು ನಡೆಯೋದಕ್ಕೆ ಪ್ರಾರಂಭವಾಗುತ್ತದೆ. ಇದು ಒಂದು ಬಹಳವಾಗಿ ಮುಖ್ಯವಾದ ಒಂದು ಕಾರ್ಯ. ಯಾಕಂದರೆ ನಾವು ಪರಿಶುದ್ಧ ಮಾಡಿಕೊಳ್ಳೋದ್ರಲ್ಲಿ ಸಿದ್ಧಗಳಾಗಿರಬೇಕು. ನಾವು ಸಿದ್ಧ ಮಾಡಿಕೊಂಡಿರುವುದಾದರೆ, ನಾವು ಪರಿಶುದ್ಧರಾಗಿ ಜೀವಿಸುವುದಾದರೆ ಕರ್ತನೇನು ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಈ ಪವಿತ್ರ ಆತ್ಮನ ನಮ್ಮನ್ನು ಏನು ಮಾಡ್ತಾನೆ, 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ರೆ ಕುದುರೆಗಳನ್ನು ಕುರಿತು, ರಥಗಳನ್ನು ಕುರಿತು, ಸೈನ್ಯವನ್ನು ಕುರಿತು, ಸೈನಿಕರ ಕುರಿತು ಬರೆಯಲ್ಪಟ್ಟಿದೆ. ಆದರೆ ನಡೆಸುವಂಥವನು, ರಥವನ್ನು ನಡೆಸುವಂಥವನು ಇಲ್ಲದೆ ಹೋದರೆ ಅದೇನಾಗೋದಿಲ್ಲ, ನಡೆಸುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಪ್ರಾಣ, ನಮ್ಮ ಹತ್ರ ಕುದುರೆ ಇಲ್ಲ, ರಥ ಇಲ್ಲ, ವೀರರಿಲ್ಲ, ಆದರೂ ಸಹ ಆತ್ಮ ಪ್ರಾಣ ಶರೀರ ಉಂಟು. ಅದನ್ನು ನಡೆಸುವುದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದನ್ನು ನಡೆಸೋದಕ್ಕಾಗಿ ಪವಿತ್ರ ಆತ್ಮನನ್ನು ದೇವರು ಏನು ಮಾಡ್ತಾರೆ, ನಿನಗೆ ಕಳಿಸ್ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಪವಿತ್ರ ಆತ್ಮನ ನಮ್ಮನ್ನು ನಡೆಸುವುದಾದರೆ ನಾವು ಬಿದ್ದು ಹೋಗೋದಿಲ್ಲ,
ಡೈರೆಕ್ಷನ್ ಬೇರೆ ಕಡೆ ಹೋಗೋದಿಲ್ಲ ಸೇರಬೇಕಾಗಿರುವಂತ ಮಾರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಸೇರುವಂತವರಾಗಿದ್ದೇವೆ ಇಷ್ಟುವರೆಗೆ ನಮ್ಮ ಕುಟುಂಬವನ್ನ ನಮ್ಮ ಜೀವಿತವನ್ನ ನಡೆಸಕಾಗದೇ ಇರುವುದು ಆದರೆ ಕರ್ತನು ಹೇಳ್ತಾನೆ ಇವತ್ತು ನಿನಗೆ ಒಂದು ಪವಿತ್ರಾತ್ಮನ ನಾನು ಕಳಿಸಿ ಕೊಡ್ತೀನಿ ಅದನ್ನ ಸಕಲ ಕಾರ್ಯಗಳಲ್ಲಿ ನಿಮ್ಮನ್ನ ನನ್ನನ್ನ ಏನು ಮಾಡ್ತಾರೆ ಅವರು ನಡೆಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಾಣ ಆತ್ಮ ಶರೀರವು ಯಾವ ರೀತಿಯಾಗಿ ನಡೆಯಬೇಕೋ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಯಾವ ರೀತಿಯಾಗಿ ಅದು ಜೀವಿಸಬೇಕೋ ನಮ್ಮನ್ನು ನಡೆಸಬೇಕೋ ಜೀವನವನ್ನು ಕೊಡಬೇಕೋ ಅದೇ ರೀತಿಯಲ್ಲಿ ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದು ಅವತ್ತೇನು ಏನು ಮಾಡ್ತಾನೆ ಕಾರ್ಯವನ್ನು ಮಾಡ್ತಾನೆ ಇದೇ ನೂತನ ಕಾರ್ಯ ನನ್ನನ್ನು ಪರಿಶುದ್ಧ ಮಾಡುವುದು ಮಾತ್ರವಲ್ಲ ನನ್ನನ್ನು ತೊಳೆದು ಶುದ್ಧಿ ಮಾಡುವುದು ಮಾತ್ರವಲ್ಲ ನನಗೇನು ಮಾಡ್ತಾರೆ ಅವರು ಪರಿಶುದ್ಧವಾದ ಒಂದು ಆತ್ಮನ ನನಗೇನು ಮಾಡ್ತಾರೆ ಅವರು ದಯಪಾಲಿಸುವಂಥ ದೈವರು ನೂತನವಾದ ಒಂದು ಹೃದಯವನ್ನು ಕೊಟ್ಟು ನನಗೆ ನೂತನ ಸಂಗತಿಗಳನ್ನು ಏನು ಮಾಡ್ತಾರೆ ಅವರು ಕೊಡುವಂಥ ದೇವರಾಗಿದ್ದಾನೆ ಮಾಡುವಂಥ ದೇವರಾಗಿದ್ದಾನೆ ಯಾಕಂದರೆ ಪವಿತ್ರ ಆತ್ಮದ ನಡೆಸುವಂಥವರು ಅವರ ದೇವರ ಮಕ್ಕಳಾಗಿ ಇದ್ದಾರೆ ಎಂಬುದಾಗಿಯೂ ಸಹ ನಾವು ಕೇಳೋಣ ದೇವರೇ ಪವಿತ್ರಾತ್ಮನ ನನಗೆ ಕಳಿಸಿಕೊಡಿದ ದೇವರೇ ಒಂದು ವೇಳೆ ನನ್ನ ಕುಟುಂಬವನ್ನು ನಡೆಸೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವುದಾದರೆ ಇನ್ನೂ ಪವಿತ್ರಾತ್ಮನ ಹೊಂದಿಕೊಳ್ಳದೆ ಇರುವುದಾದರೆ ಕೇಳೋಣ ದೇವರೇ ನನ್ನನ್ನು ನೀವು ನಡೆಸೋದಕ್ಕಾಗಿ ಪವಿತ್ರಾತ್ಮನನ್ನು ಕಳಿಸಿಕೊಡ್ರಿ ಈಗ ಹೊಸ ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಇವತ್ತು ನಮ್ಮನ್ನು ಏನು ಮಾಡ್ತಾರೆ ನಡೆಸಲು ಶಕ್ತಿ ಉಳ್ಳ ದೇವರಾಗಿದ್ದಾನೆ ಯೆಶಾಯ 43:16 ವಾಕ್ಯವನ್ನು ಕೊನೆಯದಾಗಿ ನಾವು ಓದಿಕೊಳ್ಳೋಣ ಯಾವನು ಸಮುದ್ರದಲ್ಲಿ ದಾರಿ ಮಾಡಿ ಜಲ ಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿ ಸಾಕು ಅಂದರೆ ಸಮುದ್ರದೊಳಗೆ ಆತನ ಏನು ಮಾಡ್ತಾನಂದರೆ ನಮಗೆ ಮಾರ್ಗವನ್ನು ಉಂಟು ಮಾಡುವಂಥ ದೇವರು ನಮಗೆ ಗೊತ್ತಿರುವುದಂತಲ್ಲ ನೆಲದ ಮೇಲೆ ಒಂದು ವೇಳೆ ಅಡವಿಯಲ್ಲಿ ಮರಳುಗಾಡಲ್ಲಿ ಒಂದು ವೇಳೆ ಆಕಾಶದಲ್ಲಿ ಈ ರೀತಿಯಾದ ಒಂದು ಮಾರ್ಗಗಳನ್ನು ಮಾತ್ರ ನಾವು ತಿಳಿದಿರ್ಬೋದು ಆದರೆ ದೇವರು ಹೇಳ್ತಾನೆ ಸಮುದ್ರದಲ್ಲಿ ನಾನೇನು ಮಾಡ್ತೀನಿ ನಿನಗೆ ಮಾರ್ಗವನ್ನು ಉಂಚು ಮಾಡುವಂಥ ದೈವನು ಈ ಸಮುದ್ರ ಎಂಬುದಾಗಿ ಹೇಳುವಂಥ ನೋಡೋದಾದರೆ ನೋಡೋಕ್ಕೆ ಒಂದು ಶಾಂತವಾಗಿರುತ್ತೆ ಅಲೆಗಳು ಇರ್ಬೋದು ಆದರೆ ನೋಡೋಕ್ಕೆ ಆ ರೀತಿಯಾಗಿರುತ್ತೆ ಆದರೆ 10 ನಿಮಿಷದಲ್ಲಿ ಅದು ಏನು ಮಾಡುತ್ತಂದು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ ಒಂದು ಅಲೆ ಬರುವುದಾದರೆ ಹೊರಗಡೆ ಇರುವುದನ್ನೆಲ್ಲ ಒಳಗಡೆ ಎಳ್ಕೊಂಡ್ಬಿಡ್ತಿದೆ ಇನ್ನೊಂದು ಅಲೆ ಬರುವುದಾದರೆ ಒಳಗಿರುವುದಂತನೆಲ್ಲ ಏನು ಮಾಡ್ತಿದ್ದು ಹೊರಗಡೆ ತಂದು ಕಕ್ಕುವಂಥದ್ದಾಗಿದೆ ನೋಡೋಕ್ಕೆ ಶಾಂತವಾಗಿರುತ್ತೆ ಆದರೂ ಸಹ ಅದು ಒಂದು ಅಲೆ ಹೇಳುವುದಾದರೆ ಅದರಲ್ಲಿ ಅನೇಕ ಕಾರ್ಯಗಳು ಬದಲಾವಣೆ ಇರುವಂಥದ್ದನ್ನು ಎಳ್ಕೊಂಡ್ಬಿಡ್ತದೆ ಇದ್ದದನ್ನು ತಂದು ಒಳಗಡೆ ಕಕ್ಕುವಂಥದ್ದು ಒಂದು ಸಮುದ್ರವಾಗಿರುತ್ತೆ ಅದೇ ರೀತಿಯಾಗಿ ನಮ್ಮ ಕುಟುಂಬವು ಸಹ ಸಮುದ್ರ ರೀತಿಯಲ್ಲಿ ಕಾಣಲ್ಪಡುತ್ತದೆ ಅದರಲ್ಲಿ ನೆಮ್ಮದಿ ಇರುವುದಿಲ್ಲ ಮಾರ್ಗ ಇರುವುದಿಲ್ಲ ಸ್ಥಿರವಾದ ಕಾರ್ಯಗಳು ಇರುವುದಿಲ್ಲ ಆ ಸಮುದ್ರ ರೀತಿಯಲ್ಲಿ ಇದ್ದಂಥ ನಮ್ಮ ಕುಟುಂಬವನ್ನು ಕರ್ತನ ಏನು ಮಾಡ್ತಾನೆ ಅವರು ನಡೆಸುವಂಥ ದೇವರಾಗಿದ್ದಾನೆ ಎಷ್ಟೋ ಅವಮಾನಗಳು ನಿಂದನೆಗಳು ಕಳೆದುಕೊಳ್ಳುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದರೂ ಸಹ ಅಲೆಗಳ ಮಧ್ಯದಲ್ಲೂ ಸಹ ನಾವು ಜೀವಿಸಾದರೂ ಸಹ ಆ ಸಮುದ್ರದ ಮಧ್ಯದಲ್ಲೂ ಸಹ ದೇವರು ನಮಗೆ ಹೊಸ ಮಾರ್ಗವನ್ನು ನಮಗೆ ತೋರಿಸುವಂಥ ದೇವರು ಎಂಬುದಾಗಿ ನಮಗೆ ವಾಗ್ದಾನ ಮಾಡುವಂಥ ದೇವರಾಗಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ಕರ್ತನಾದ ತಂದೆಯಾದ ದೇವರು ಇವತ್ತು ಹೇಳ್ತಾನೆ ಇಗೋ ನಾನು ಹೊಸ ಕಾರ್ಯವನ್ನು ಮಾಡ್ತೀನಿ ನೂತನ ಸಂಗತಿಗಳನ್ನು ನೀನು ಕಾಣುವೆ ಯಾಕಂದರೆ ನಾನು ಮಾಡುವಂಥದ್ದು ಅದ್ಭುತವಾಗಿರುತ್ತದೆ ಎಂಬುದಾಗಿ ಸಹ ದೇವರು ಹೇಳುತ್ತಾನೆ ಪರಿಶುದ್ಧದಲ್ಲಿಯೇ ಆತನು ಏನು ಮಾಡ್ತಾನೆ ಆತನು ಪರಿಶುದ್ಧನಾಗಿರುವ ರೀತಿಯಲ್ಲಿ ಪರಿಶುದ್ಧದಲ್ಲಿಯೇ ಆತನು ಪ್ರಾರಂಭಿಸುವಂಥ ದೇವನಾಗಿದ್ದಾನೆ ನನ್ನ ಹೃದಯವನ್ನು ಪರಿಶುದ್ಧ ಮಾಡ್ತಾನೆ ನನ್ನ ನಡಕೆಗಳನ್ನು ನನ್ನ ಮಾತುಗಳನ್ನು ನನ್ನ ಕ್ರಿಯೆಗಳನ್ನು ಪರಿಶುದ್ಧ ಮಾಡ್ತಾನೆ ಅದು ಪರಿಶುದ್ಧ ಮಾಡಿದ್ರು ಮಾತ್ರ ಅಲ್ಲ ನನ್ನ ಕುಟುಂಬವನ್ನು ನಡೆಸೋದಕ್ಕಾಗಿ ಒಂದು ದೇವರಾತ್ಮನನ್ನು ಏನು ಮಾಡ್ತಾನೆ ಅಂದು ಕಳಿಸಿಕೊಡ್ತಾನೆ ನನ್ನ ಪ್ರಾಣಾತ್ಮ ಶರೀರವನ್ನು ನಡೆಸುವಂಥವನು ಆತನು ಪವಿತ್ರಾತ್ಮನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ ಕೊನೆಯದಾಗಿ ಸಮುದ್ರದಲ್ಲಿ ಸಮುದ್ರವಾಗಿರುವಂಥ ನನ್ನ ಗೂಢಾರವನ್ನು ಅಲೆಗಳಲ್ಲಿ ತುಂಬಲ್ಪಟ್ಟಿರುವಂಥ ಕಷ್ಟಗಳಲ್ಲಿ ದುಃಖಗಳಲ್ಲಿ ತುಂಬಲ್ಪಟ್ಟಿರುವಂಥ ನನ್ನ ಗೂಢಾರವನ್ನು ಆತನೇನು ಮಾಡ್ತಾನೆ ಅವನು ಅದರಲ್ಲಿ ಹೊಸ ಮಾರ್ಗವನ್ನು ನನಗೆ ಮಾಡುವಂಥ ದೇವರಾಗಿದ್ದಾನೆ ಹೊಸ ಮಾರ್ಗಗಳನ್ನು ಸಮುದ್ರದಲ್ಲಿ ಮಾಡುವಂಥ ದೇವನು ಪರಿಶುದ್ಧನಾದ ದೇವರು ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀವು ಸಹ ಪರಿಶುದ್ಧರಾಗಿರುವುದಾದರೆ ನೂತನ ಕಾರ್ಯಗಳನ್ನು ನೀವು ಹೊಂದಿಕೊಳ್ಳುತ್ತೀರಾ ಈಗೋ ನಾನು ಹೊಸ ಕಾರ್ಯವನ್ನು ಮಾಡ್ತೀನಿ ಪರಿಶುದ್ಧನಾದ ದೇವರು ಪರಿಶುದ್ಧತೆಯಲ್ಲೇ ಪ್ರಾರಂಭ ಮಾಡ್ತಾನೆ ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ ನೂತನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡುವಂಥ ದೇವರಾಗಿದ್ದಾನೆ ಈ ಹೊಸ ವರ್ಷದಲ್ಲಿ ಕರ್ತನು ನಮಗೆ ಹೊಸ ಕಾರ್ಯಗಳನ್ನು ಮಾಡಲು ಶಕ್ತಿ ಉಳ್ಳ ದೇವರಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಗ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ ನೀವು ಪರಿಶುದ್ಧನಾಗಿರುವ ರೀತಿಯಲ್ಲಿ ನಮ್ಮನ್ನು ಸಹ ಪರಿಶುದ್ಧ ಮಾಡುವನೆಂಬುದಾಗಿ ಹೇಳಿದ ದೇವರು ಹೌದು ಕರ್ತನೆ ನಮ್ಮ ಜೀವಿತದಲ್ಲಿ ಹೌದು ಕರ್ತನೆ ಸ್ವಾಮಿ ಎಲ್ಲ ನೂತನವಾಗಲಿ ಸ್ವಾಮಿ ಹೌದು ಕರ್ತನೆ ಪರಿಶುದ್ಧ ಮುಖಾಂತರವಾಗಿ ನನ್ನ ಪ್ರಾರಂಭ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ
ನೀವು ಕರ್ತನ ನಮ್ಮ ಜೀವಿತದಲ್ಲಿ ನೂತನ ಕಾರ್ಯಗಳನ್ನು ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಅರತಿ ಮಾಡುವುದಕ್ಕಾಗಿ ಸೂತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು